ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ಈಗ ಧನುಸು ರಾಶಿ ನೋಡಿ ಧನುಸು ರಾಶಿಯವರಿಗೆ ಖಂಡಿತ ಈಗ ಪಂಚಮದಲ್ಲಿ ಇರುವಂಥದ್ದು ಗುರು ಏಪ್ರಿಲ್ ತನಕ ನಿಮಗೆ ಗುರುಬಲ ಇರುವಂಥದ್ದು ಕೂಡ ಖಂಡಿತ ನಾವು ಕಾಣ್ತಾ ಇದ್ದೀವಿ ಅದರ ಕಡೆ ಶನಿಬಲನೂ ಇರುವಂಥದ್ದು ಎಲ್ಲೊಂದು ಕಡೆ ರಾಜ್ಯೋಗ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಆರು ತಿಂಗಳ ಒಂದು ವರ್ಷದಿಂದ ನೀವು ಹೆಚ್ಚಿನ ಲಾಭನೇ ಪಡ್ಕೊಂಡು ಸುಮಾರು ಒಂಬತ್ತು ತಿಂಗಳಿಂದ ಖಂಡಿತ ಉತ್ತಮವಾದ ಸಮಯನ ಕಳೆದಿರ ಒಂದು ಒಳ್ಳೆಯ ಸಮಯ ಪಡ್ಕೊಂಡಿದ್ದೀರಾ ಆರ್ಥಿಕ ಪರಿಸ್ಥಿತಿ ಕೂಡ ಅನುಕೂಲ ಆಗಿದೆ ಆದರೆ ಎಲ್ಲೊಂದು ಕಡೆ ಈ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಂತರ ನಿಮಗೆ ಮೆ ಏಪ್ರಿಲ್ ತನಕ ಖಂಡಿತ ಅನುಕೂಲ ಆಗುವಂಥದ್ದು ಏಪ್ರಿಲ್ ನಂತರ ಏನಾಗುತ್ತೆ ಮೇ ನಂತರ ಏನಾಗುತ್ತೆ ಅಂದರೆ ಗುರು ನಿಮಗೆ ಷಷ್ಠಾವದಲ್ಲಿ ಬರುವಂಥದ್ದು ಒಂದು ಕಡೆ ಸ್ವಲ್ಪ ಹಣದ ವಿಚಾರದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಗೊಂದಲ ಇದ್ದರೂ ಕೂಡ ಶನಿಬಲ ಇರೋಂಥದ್ದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ನೋಡಿ ಶನಿಬಲ ತುಂಬ ವರ್ಷ ವರ್ಷಪೂರ್ತಿ ನಿಮಗೆ ಶನಿಬಲ ಇರೋಂಥದ್ದು ಕಾಣ್ತಾ ಇದ್ದೀವಿ ಹಾಗಾಗಿ ಭಯ ಭಯ ಪಡುವಂಥ ಅವಶ್ಯತೆಗಳು ಇಲ್ಲ ಅದು ಇಲ್ಲೊಂದು ಕಡೆ ಹೇಳ್ದಂಗೆ ಫೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತೀನಿ ಅದರಲ್ಲೂ ನೋಡಿ ನಿಮಗೆ ಖಂಡಿತ ರಾಜ್ಯೋಗ ಅಂತಲೇ ಹೇಳ್ಬೋದು ಪ್ರತಿಯೊಂದು ಸುಮಾರು ಫೆಬ್ರವರಿಲಿ ಕೂಡ ನಿಮಗೆ ಎಲ್ಲೊಂದು ಕಡೆ ಅನಾನುಕೂಲತೆ ಕೈಗೆ ಸಂಬಂಧಪಟ್ಟ ಹಾಗೆ ಬಾಧೆಗಳು ಇರುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಕೈಗೆ ಸಂಬಂಧಪಟ್ಟ ಹಾಗೆ ಭುಜಕ್ಕೆ ಹಾಗೆ ಕಾಲಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗಂಡಾಂತರ ಇರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಕುಂ ಅಂದರೆ ಧನುಸು ರಾಶಿಯವ್ರಿಗೆ ಅಂದರೆ ಈ ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳಲ್ಲಿ ತುಂಬ ಎಚ್ಚರಿಕೆಯಾಗಿರುವಂಥದ್ದು ವಾಹನ ಚಾಲನೆ ಆಗಲಿ ಪ್ರತಿಯೊಂದು ವಿಚಾರದಲ್ಲೂ ಆಮೇಲೆ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಲ್ಲಿ ಸುಮಾರು ನಿಮಗೆ ಮೇ ತಿಂಗಳು ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೆಲಸದಲ್ಲಿ ತೊಂದರೆ ಆಗುವಂಥದ್ದು ಅಂದರೆ ಕೆಲಸದಿಂದ ತೆಗೆಯುವಂಥದ್ದು ಅಥವಾ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಅಥವಾ ಕೆಲಸದಲ್ಲಿ ಕಿರಿಕಿರಿ ಜಗಳಾಗುವಂಥದ್ದು ಎಲ್ಲ ಒಂದು ಕಡೆ ತೊಂದರೆಗಳಾಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಎಲ್ಲೊಂದು ಕಡೆ ಎಲ್ಲರಿಗೂ ಪ್ರಮೋಷನ್ ಕೊಟ್ಟಿರ್ತಾರೆ ಆದರೆ ನಿಮಗೆ ಒಂದು ಕೊಡದಲ್ಲಿ ಸ್ವಲ್ಪ ವಿಳಂಬ ಮಾಡುವಂಥದ್ದು ಸಲ ಒಂದು ಕಡೆ ಮನಸ್ಸಿಗೆ ಬೇಸರ ತರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಿದ್ದೀವಿ ಅಂದರೆ ಮೇ ತನಕ ನಿಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮೇ ನಂತರ ಸ್ವಲ್ಪ ಅನಾನುಕೂಲತೆ ಇರುವಂಥದ್ದು ಆದರೆ ನಿಮಗೆ ಶನಿಬಲ ಇರುವಂಥದ್ದು ಭಯಪಡೋಂಥ ಅವಶ್ಯಕತೆ ಇಲ್ಲ ಎಲ್ಲ ಒಂದು ನಿಮ್ಮ ಜಾಣ್ಮೆತನ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಜಯಿಸ್ತೀರಾ ಅದು ಧನಸು ರಾಶಿಯವರು ತುಂಬ ಒಂದು ಒಳ್ಳೆಯ ರಾಶಿ ಗುರುವಿನ ಅಂಶದಲ್ಲಿ ಹುಟ್ಟಿರುವಂಥ ರಾಶಿಯಾಗಿರೋದ್ರಿಂದ ಖಂಡಿತ ನಿಮಗೆ ಅನುಕೂಲನೇ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ನೋಡಿ ಪರಿಹಾರ ಅಂತ ಬಂದಾಗ ಖಂಡಿತ ಗುರುವಿನ ಒಂದು ಪರಿಹಾರ ಮಾಡಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಶಿರಡಿ ಸಾಹಿಬಾಬಾಕ್ಕೆ ಹೋಗೋಂಥದ್ದು ಗುರುಗಳ ದರ್ಶನ ಮಾಡುವಂಥದ್ದು ಮತ್ತು ಒಂದು ಯಾವ್ದಾದ್ರೂ ಮಂತ್ರ ಹೇಳೋಂಥದ್ದು ಓಂ ಗುರುವೇ ಸರ್ವಲೋಕಾನಾಂ ಬಿಸೆ ಭವರೋಗಿಣಾಂ ನಿಧಯೇ ಸರ್ವ ವಿಧ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಮಂತ್ರ ಪ್ರತಿನಿತ್ಯ ಮಾಡಿ ಪ್ರತಿ ನಿತ್ಯ ನೂರೆಂಟು ಜಪಾಮಾಲಿ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಇನ್ನೊಂದು ಕಡೆ ದಶಮದಲ್ಲಿ ಕೇತು ಇರುವಂಥದ್ದು ತಾಯಿ ಆರೋಗ್ಯದಲ್ಲೂ ಕೂಡ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಅನಾನಕೂಲತೆ ಇರುವಂಥದ್ದು ಅದರಲ್ಲಿ ಫೆಬ್ರವರಿ ತಿಂಗಳು ಅಥವಾ ಈ ಮೇ ತಿಂಗಳಲ್ಲಿ ತಾಯಿ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳು ನಾವು ಕಾಣ್ತೀವಿ ಅದರಲ್ಲೂ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೋಡಿ ಈ ತಿಂಗಳಲ್ಲಿ ತಾಯಿ ಆರೋಗ್ಯದಲ್ಲಿ ಅನಾನುಕೂಲತೆ ಆಗುವಂಥದ್ದು ವಾಹನ ಚಾಲನೆಯಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗುವಂಥದ್ದು ಚಿಕ್ಕಾಪುಟ್ಟ ಗಾಯಗಳಾಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಏನಾದರೂ ಕೈಗೆ ಚಿಕ್ಕಾಪುಟ್ಟ ಗಾಯಗಳು ಮಾಡ್ಕೊಳ್ಳುವಂಥದ್ದು ಈ ತಿಂಗಳಲ್ಲಿ ನಾನು ಹೇಳೋಂಥ ತಿಂಗಳು ಅದರಲ್ಲೂ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಮತ್ತು ಫೆಬ್ರವರಿಯಲ್ಲಿ ತುಂಬ ಒಂದು ಆರೋಗ್ಯದಲ್ಲಿ ಗಮನ ಹರಿಸಿ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಅದರಲ್ಲೂ ಭುಜಕ್ಕೆ ಸಂಬಂಧಪಟ್ಟಾಗೆ ಕೈಗಳಿಗೆ ಸಂಬಂಧಪಟ್ಟಾಗೆ ಸುಮಾರು ಒಂದು ಫೆಬ್ರವರಿ ತಿಂಗಳಲ್ಲಿ ತುಂಬ ಕೈನೋಬರ ಭುಜಕ್ಕೆ ಸಂಬಂಧಪಟ್ಟ ಅನಾರೋಗ್ಯದಿಂದ ಬಳಲುವಂಥ ಸಾಧ್ಯತೆ ಇರುತ್ತೆ ಅದು ಎಲ್ಲೊಂದು ಕಡೆ ಚತುರ್ಥದಲ್ಲಿ ರಾಹುಕೇತುಗಳ ದೃಷ್ಟಿ ಇರೋದ್ರಿಂದ ಮಂತ್ರ ಪ್ರಯೋಗಗಳು ದೃಷ್ಟಿಗಳು ಆಗುವಂಥ ಸಾಧ್ಯತೆ ಇರುತ್ತೆ ನೋಡಿ ಮಾಟ ಮಂತ್ರ ಪ್ರಯೋಗಗಳು ಖಂಡಿತ ಆಯಿತು ಅಂದ್ರೆ ಅನಾನುಕೂಲತೆ ಆಗುವಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನಾನುಕೂಲತೆ ಆಗುವಂಥದ್ದು ಶುಭ ಕಾರ್ಯಗಳಲ್ಲಿ ಮನೆಯಲ್ಲಿ ನಡೆಯಲ್ಲ ಏನಂದ್ರೆ ಮಂತ್ರ ಪ್ರಯೋಗಗಳು ನಡೆದು ಶುಭ ಕಾರ್ಯಗಳೇ ನಡೆಯೋದಿಲ್ಲ ಹಾಗಾಗಿ ಮುಖ್ಯವಾಗಿ ರಾಹುಕೇತುಗಳ ಪರಿಹಾರ ಮಾಡೋದು ಮರಿಬೇಡಿ ಅದರಲ್ಲಿ ಯಂತ್ರಗಳನ್ನ ಪೂಜೆ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಯಂತ್ರಗಳನ್ನ ಧಾರಣೆ ಮಾಡಿ ಖಂಡಿತ ಆ ದೋಷಗಳು ಏನಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ನಿಮಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಒಟ್ಟಾರೆ ಹೇಳ್ಬೇಕಂದ್ರೆ ಶನಿಬಲ ಪೂರ್ಣ ರೀತಿಯಲ್ಲಿ ಇರುವಂಥದ್ದು ಮೇ ತನಕ ಗುರುಬಲ ಇರುವಂಥದ್ದು ಕೆಲವೊಂದು ಕಡೆ ಚತುರ್ಥ ಬಲದಲ್ಲಿ ರಾಹು ಇರುವಂಥದ್ದು ಮನೆ ಬದಲಾವಣೆ ಮಾಡುವಂಥದ್ದು ಮನೆ ಖರೀದಿಯಲ್ಲಿ ಅನುಕೂಲ ಆಗುವಂಥದ್ದು ಎಲ್ಲೊಂದು ಕಡೆ ದೊಡ್ಡ ಕಟ್ಟಿರುವಂಥ ಅಪಾರ್ಟ್ಮೆಂಟ್ ತೊಗೊಳೋಂಥ ಸಾಧ್ಯವೂ ಇರುತ್ತೆ ಯಾಕಂದರೆ ದೊಡ್ಡ ಮಹಲ್ ಖರ್ಚಿಸಿ ತಗೊಳ್ಳೋವಂಥದ್ದು ಐಷಾರಾಮಿ ಮನೆಗಳನ್ನ ತೊಗೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಆದರೆ ಇಲ್ಲೊಂದು ಕಡೆ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಒಂದು ಆ ಒಂದು ಆ ಮನೆಯ ಒಂದು ಪತ್ರಗಳನ್ನ ನೀವು ಪರಿಶೀಲಿಸಿ ನಂತರನೇ ನೀವು ಪರ್ಚೇಸ್ ಮಾಡೋದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ ಅದರಲ್ಲೂ ವಾಹನ ಬಿಸ್ನೆಸ್ ಮಾಡೋವಂಥದ್ದು ವಾಹನ ಪ ತಗೊಳ್ಳೋವಂಥದ್ದು ಮಾರುವಂಥದ್ದು ಮತ್ತು ಈ ಒಂದು ಫ್ರಾಂಚೈಸಿ ಮಾಡೋವಂಥವ್ರಿಗೆ ಖಂಡಿತ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲಗಳು ಕಾಣ್ತೀರ ನೋಡಿ ಹೊಸ ಬ್ರ್ಯಾಂಡ್ ಕಾರ್ ತರುವಂಥದ್ದು ಹೊಸ ಬ್ರ್ಯಾಂಡ್ಗಳು ಮನೆಗೆ ಬರುವಂಥದ್ದು ಅಥವಾ ನಿಮ್ಮ ಒಂದು ಬಿಸ್ನೆಸ್ಸಲ್ಲೇ ಅಥವಾ ನಿಮ್ಮ ವ್ಯವಹಾರದಲ್ಲೇ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ನೋಡಿ ನಾನು ಹೇಳಿರುವಂಥ ಪರಿಹಾರಗಳು ಮಾಡಿ ಖಂಡಿತ ಧನಸು ರಾಶಿಯರಿಗೆ ಒಳ್ಳೆಯದಾಗುವಂಥದ್ದು